ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ ತುಂಬ ದಿನಗಳಾದಮೇಲೆ ಇವತ್ತು ಒಂದು ವೀಡಿಯೋ ಮಾಡೋದಕ್ಕೆ ನನಗೆ ಪ್ರಾಪರ್ ಟೈಮ್ ಸಿಗ್ತಾ ಇದೆ. ಬಿಕಾಸ್ ಲಾಸ್ಟ್ 3 ವೀಕ್ಸಿಂದನೂ ಎಕ್ಸಾಮ್ಸ್ಗಳು ನಡೀತಾ ಇರೋದ್ರಿಂದ ಯಾವುದೇ ಅಪ್ಡೇಟ್ಗಳನ್ನ ನಿಮಗೆ ತಲುಪ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೀನ್ ವೈಲ್ ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಬಟ್ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನಾನು ಆ ಕೊನೆಯ ದಿನಾಂಕದೊಳಗಾದ್ರೂ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೆಯದು. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ ಕ್ಲಿಕ್ ಮಾಡಿ, ಮರಿದಿನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರಿ. ಬಿಕಾಸ್ ನಾನು ಯಾವಾಗಾದ್ರೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣಕ್ಕೆ ನೋಟಿಫಿಕೇಶನ್ ಬರುತ್ತೆ, ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಈ ಒಂದು ವೀಡಿಯೋನ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿನಿ. ಬಿಕಾಸ್ ನೀವು ಲೈಕ್ ಮಾಡೋದ್ರಿಂದ ಪಾಪ ಯಾವುದೊಬ್ಬ ವಿದ್ಯಾರ್ಥಿಗೆ ನೋಟಿಫಿಕೇಶನ್ ಹೋಗ್ಬೋದು. ಅಟ್ಲೀಸ್ಟ್ ಅವನಿಗೆ ರೆಕಮೆಂಡ್ ಆದಾಗ ಅದ್ರಲ್ಲಿ ಸಿಗುವಂಥ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ನಾನು ಟೈಮ್ ಕೊಟ್ಟು ವೀಡಿಯೋ ಮಾಡ್ತಾ ಇರೋದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗತ್ತೆ ಅಷ್ಟೇ. ಓಕೆ, ಕಂಟಿನ್ಯೂ ಮಾಡಬೇಡ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ಈ ವಿಡಿಯೋದ ಕಂಟೆಂಟ್ 2022 2023 CET ಸಾರಿ SSP ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿ. ತುಂಬ ಜನ ಕೇಳ್ತಾ ಇದ್ರೆ ಲಾಸ್ಟ್ ಡೇಟ್ ಏನಾದರೂ 31st ಆಯಿತು ಅಂತ, ಅಂದರೆ ನಾವಿನ್ನೂ ಅಪ್ಲೈಯೇ ಮಾಡಿಲ್ಲ, ಏನು ಮಾಡಬೇಕು ನಾವು ಅಂತ. ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ಏನಾಗಿದೆ ಅಂತ ಅಂದರೆ ಸರಿಯಾಗಿ ಅಪ್ಲೈ ಮಾಡೋದಕ್ಕೆ ಬರ್ತಾ ಇಲ್ಲ, ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ, ಬಟ್ ಏನೋ ಟೆಕ್ನಿಕಲ್ ಇಶ್ಯೂಸಿಂದ ಅಲ್ಲಿ ಅಪ್ಲೈ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನೂ ತುಂಬ ಜನಕ್ಕೆ 2021-22 ಸ್ಕಾಲರ್ಶಿಪ್ ಅಮೌಂಟೇ ಬಂದಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಒಂದಷ್ಟು ಸೊಲ್ಯೂಷನ್ಸ್ಗಳನ್ನ ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಆಫ್ ಆಲ್, ಇನ್ನೂ ನಿಮಗೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಬಟ್ ಅಪ್ಲೈ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ, ನೀವು ಬೆಟರ್ ಅರ್ಲಿ ಮಾರ್ನಿಂಗ್ ವಿತಿನ್ 6 ಬೆಳಗ್ಗೆ 6 ಗಂಟೆ ಒಳಗಾಗಿ ಅಥವಾ ಲೇಟ್ ನೈಟ್ ರಾತ್ರಿ 11 ಗಂಟೆಯ ನಂತರ ನೀವೇನಾದರೂ ಅಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ರಿ ಅಂತ ಅಂದರೆ ನಿಮಗೆ ಈ ಒಂದು ಟೆಕ್ನಿಕಲ್ ಇಶ್ಯೂಸ್ ಅಷ್ಟಾಗಿ ಬರೋದಿಲ್ಲ. ಆರಾಮಾಗಿ ಕಂಪ್ಲೀಟ್ ಮಾಡ್ತೀರಾ, ಒಳ್ಳೆ ನೆಟ್ವರ್ಕ್ ಏರಿಯಾದಲ್ಲಿ ಹೋಗಿ ಅಪ್ಲೈ ಮಾಡ್ತಾ ಹೋಗಿ. ಆ್ಯಂಡ್ ಯಾವುದೇ ರೀತಿ ಬಗ್ಗಿಲ್ಲ ಇಲ್ಲಿ, ಜಸ್ಟ್ ತುಂಬ ಜನ ಅಪ್ಲೈ ಮಾಡ್ತಾ ಇದ್ದೀರಾ ಅಲ್ವಾ, ಹಾಗಾಗಿನೇ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇರತ್ತೆ. ಸೊ ಲೇಟ್ ನೈಟ್ ಅಥವಾ ಮಾರ್ನಿಂಗ್ 6 o'clock ಬೆಳಗ್ಗೆ ಅಷ್ಟೊಳಗಾಗಿ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಯಾಕಂತ ಅಂದರೆ ಈಸಿಯಾಗಿ ನಿಮಗೆ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಎರಡನೇದು ಈ ಒಂದು ಲಾಸ್ಟ್ ಡೇಟ್ ಬಗ್ಗೆ, January 31st ನಿಮಗೆ ಲಾಸ್ಟ್ ಡೇಟ್ ಆಗೋದಿಲ್ಲ, ಖಂಡಿತವಾಗಲೂ ಅದು ಇನ್ನೊಂದು ಮಂತ್ ಎಕ್ಸ್ಟೆಂಡ್ ಆಗೇ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನು ಅಂತ ಅಂದರೆ, ಈ CET ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇವಾಗ ಕಂಪ್ಲೀಟ್ ಮಾಡ್ಕೊಂಡಿರೋ ನಿಮ್ಮ ಪ್ರೊಸೆಸ್ಗಳನ್ನ, ಇಂಜಿನಿಯರಿಂಗ್ ಅಡ್ಮಿಷನ್ ತೊಗೊಂಡಿದ್ದೀರಾ, ಇಂಜಿನಿಯರಿಂಗ್ ಅಡ್ಮಿಷನ್ ತೊಗೊಂಡು ಅಲ್ಲಿ ನೀವು ಆಲ್ರೆಡಿ ಈ ಒಂದು ಸ್ಕಾಲರ್ಶಿಪ್ಗಳನ್ನ ಅಪ್ಲೈ ಮಾಡಿರ್ತೀರ, ಬಟ್ ಅಪ್ಲೈ ಮಾಡೋದಕ್ಕೆ ಬರ್ತಿಲ್ಲ ಅಂತಂದರೆ ಮೆಥಡ್ ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ. BTech ಅಥವಾ ಇಂಜಿನಿಯರಿಂಗ್ ಇದೆಲ್ಲ ಏನು ತೊಗೊಂಡಿದ್ದೀರ ನೀವು, ನಿಮ್ಮ ಡ್ರೀಮ್ ಏನಿರುತ್ತೆ, ಒಳ್ಳೆ ಸ್ಯಾಲ್ರಿ ತೊಗೋಬೇಕು, ಹೈ ಸ್ಯಾಲ್ರಿ ಪ್ಯಾಕೇಜ್ ತೊಗೋಬೇಕು ಎಕ್ಸೆಟ್ರಾ ಅಂತೇಳಿ, ಬಟ್ ಆ ಒಂದು ಸ್ಯಾಲ್ರಿ ಪ್ಯಾಕೇಜನ್ನು ತೊಗೊಳ್ಳೋದಕ್ಕೆ ನೀವು ಕಷ್ಟಪಟ್ಟು ಓದ್ತೀರಾ, ಒಳ್ಳೆ ಫೀಸನ್ನು ಕಟ್ತೀರಾ, ಲಕ್ಷ ಲಕ್ಷ ಖರ್ಚು ಮಾಡ್ತೀರಾ, ಬಟ್ ಆ ಖರ್ಚು ಮಾಡಿದ ಫೀಸಲ್ಲಿ ನೀವು ಕೊನೆಗೆ ಯಾವಾಗ ಔಟ್ಪುಟ್ ಆಗ್ತೀರಾ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಸ್ಗಳಿಂದ, ಆಗ ನಿಮಗೆ ಆ ಒಂದು ಏನು ಜಾಬನ್ನು ಹುಡುಕಬೇಕು ಅಂತ ನಿಮಗೆ ಆ ಒಂದು ಯೋಚನೆ. ಖಂಡಿತವಾಗ್ಲೂ ತುಂಬ ಜನ ವಿದ್ಯಾರ್ಥಿಗಳು ಇದೇ ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ಗಳನ್ನು, ಯಾವ ಸ್ಟ್ರೀಮಿಂಗ್ ನಾನು ನೆಕ್ಸ್ಟ್ ಹೋಗಬೇಕು ಅಥವಾ ಏನು ಜಾಬನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕು, ನಾನು ಇಷ್ಟಪಟ್ಟು ಜಾಬ್ ನನಗೆ ಸಿಗ್ತಾ ಇದೆಯಾ, ಹೈ ಸ್ಯಾಲ್ರಿ ಪ್ಯಾಕೇಜಸ್ ಇರುವಂಥ ಜಾಬ್ ಸಿಗ್ತಾ ಇದೆಯಾ ಅಂತ. ಆ್ಯಂಡ್ ಇದನ್ನೆಲ್ಲ ಒಂದು ಪ್ರಾಪರ್ ವೇಯಲ್ಲಿ ನೀವು ಅನಲೈಸ್ ಮಾಡಿ, ಪ್ರಾಪರ್ ಒಂದು ಪ್ಲ್ಯಾನಿಂಗ್ ಇಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿದಂಥಷ್ಟು ಸ್ಯಾಲ್ರಿ 12 lakh, 14 lakh ಅಥವಾ 24 lakhವರೆಗೂ ನೀವೊಂದೇನು ಪ್ಯಾಕೇಜನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಇಂಜಿನಿಯರಿಂಗ್ ಹೋದ್ಮೇಲೆ ಅಷ್ಟೆಲ್ಲ ನಿಮಗೆ ಪ್ಯಾಕೇಜ್ ನಿಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ ಅಂತಂದರೆ ಆ ಒಂದು ಪ್ಲ್ಯಾನಿಂಗ್ ಹೇಗೆ ಮಾಡಬೇಕು, ಹೇಗೆ ಈ ರೀತಿಯೆಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ನೀವು 24 lakh, 12 lakh, 14 lakh ಈ ರೀತಿ ಹೈ ಪ್ಯಾಕೇಜಸ್ಗಳನ್ನ ತೊಗೋಬೋದು ಅನ್ನೋದಕ್ಕೆ ಒಂದು ಫ್ರೀ ವೆಬಿನಾರ್ ನಡೀತಾ ಇದೆ. ನೀವು ಆ ಒಂದು ಫ್ರೀ ವೆಬಿನಾರ್ನ ಅಟೆಂಡ್ ಮಾಡ್ಬೋದು, ಫ್ರೀ ಇರುತ್ತೆ, ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್. ಯಾರೆಲ್ಲ BTech ಇದ್ದೀರಾ, ಇಂಜಿನಿಯರಿಂಗ್ ಇದ್ದೀರಾ ಅಥವಾ ಟೆಕ್ನಿಕಲ್ ಕೋರ್ಸಸ್ಸಲ್ಲಿ ಬೇರೆ ಏನೇ ಟೆಕ್ನಿಕಲ್ ಕೋರ್ಸಸ್ ಮಾಡ್ತಿರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಫ್ರೀ ವೆಬಿನಾರ್ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೊಟ್ಟಿರುವಂಥ ಡೇಟ್ಸಲ್ಲಿ ನೀವು ಹೋಗಿ ಆ ಒಂದು ವೆಬಿನಾರ್ನ ನೀವು ಅಟೆಂಡ್ ಮಾಡಿದ್ರೆ ಸಾಕು, ಆರಾಮಾಗಿ ನೀವು ಆ ಒಂದು ಲಿಂಕನ್ನು ಆಕ್ಸೆಸ್ ಮಾಡೋದ್ರ ಮೂಲಕ ಫ್ರೀಯಾಗಿ ವೆಬಿನಾರ್ನ ಅಟೆಂಡ್ ಮಾಡ್ಬೋದು. ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಏನೇನು ಪ್ಲ್ಯಾನಿಂಗ್ ಬೇಕು ಅದೆಲ್ಲದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿ. ಆ ಒಂದು ವೆಬಿನಾರ್ನ ಯಾವ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಕಮೆಂಟ್ ಸೆಕ್ಷನ್ ಕೂಡ ಪಿನ್ ಮಾಡಿರ್ತೀನಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು ಆ ಒಂದು ಲಾಸ್ಟ್ ಡೇಟ್ ಹೇಳಿದೆ ನಿಮಗೆ, ಫೆಬ್ರವರಿ ನಿಮಗೆ ಎಂಡ್ ಆಗುತ್ತೆ. ಫೆಬ್ರವರಿ ಎಂಡಿಂಗಲ್ಲಿ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಗಳು ಮುಗಿಬೋದು. January 31st ಎಂಡ್ ಆಗೋದಿಲ್ಲ, ಒಂದು ತಿಂಗಳ ಮುಂದೆ ಹೋಗುತ್ತೆ. ಸೊ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆ ಅಂತ ಅಂದರೆ ತುಂಬ ಜನಕ್ಕೆ ಈಗ ಫಸ್ಟ್ ಇಯರ್ಗಂತೂ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಬಟ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ಏನಾಗಿದೆ ಅಂತ ಅಂದರೆ ನಿಮಗೆಲ್ಲ ಅಕಾಡೆಮಿಕ್ ಸೆಕ್ಷನ್ ಅಕಾಡೆಮಿಕ್ ಇಯರ್ ಎಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಮೆಡಿಕಲ್ ಮತ್ತು ಬೇರೆ ಕೋರ್ಸ್ಗಳಿಗಂತೂ ಎಕ್ಸ್ಟೆಂಡ್ ಆಗೇ ಇರುತ್ತೆ ಡ್ಯೂ ಟು ಕೊರೋನಾ. ಆ್ಯಂಡ್ ಅದರಿಂದಾಗಿ ಅವರಿಗೆ ಇನ್ನೂ ರಿಸಲ್ಟ್ಸ್ಗಳು ಬಂದಿರೋದಿಲ್ಲ, ಎಕ್ಸಾಮ್ ಆಗಿರೋದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅಂಥವರಿಗೆ ಅವ್ರಿಗೋಸ್ಕರ ಅಂತಲೇ ಒಂದು ತಿಂಗಳಾದ್ರೂ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ನಿಮಗೆ 2021-22 ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಅಂದರೆ ನೀವು ಫಸ್ಟ್ ಚೆಕ್ ಮಾಡಬೇಕಾಗಿರೋದೇನು ಅಂತ ಅಂದರೆ ನಿಮ್ಮ ಬ್ಯಾಂಕ್, ಏನು ಬ್ಯಾಂಕನ್ನು ನೀವು ಅಡ್ರೆಸ್ ಕೊಟ್ಟಿರೋ ಅಥವಾ ಏನು ಅಕೌಂಟ್ ನಂಬರ್ ಕೊಟ್ಟಿರೋ ಅದನ್ನು ಫಸ್ಟ್ ಕರೆಕ್ಟಾಗಿ ಕ್ಲಾರಿಫೈ ಮಾಡ್ಕೊಳ್ಳಿ. ಒಂದ್ಸಲ ನಿಮ್ಮ ಸ್ಟ್ಯಾಟ್ಸ್ ಐಡಿ ಅಂತ ಏನಿದ್ದೀರಲ್ಲ ಅದನ್ನು ಕೊಟ್ಬಿಟ್ಟು ಲಾಗಿನ್ ಆಗಿ ನೋಡಿ. ಲಾಗಿನ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ ಏನು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನು ಕೊಟ್ಟಿರೋ ಅಂತೇಳಿ. ಅದು ಕರೆಕ್ಟಾಗಿತ್ತು ಅಂತ ಅಂದರೆ ಆ ಬ್ಯಾಂಕ್ ಅಕೌಂಟ್ನ ಒಂದ್ಸಲ